ನನ್ನ ಸ್ನೇಹಿತ ಹಾಲಾಡಿ ಶ್ರೀನಿವಾಸ ಶೆಟ್ಟರು, ಮಂತ್ರಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅಂತ ಕೊನೇ ತನಕನ ತಗೊಂಡೋದ್ರು. ಮಂತ್ರಿ ಮಾಡಿದ್ರ ಅಪ್ಪ ನಿಮ್ ಚುನಾವಣಾ ರಾಜಕೀಯ ಬೇಡ ಅಂತ ಹೇಳ್ಕೊಂಡು ಮನೇಲಿ ತಂದು ಮಲಗಿಸ್ತಾರಲ್ಲ ಹಾಲಾಡಿ ಶ್ರೀನಿವಾಸ ಶೆಟ್ಟರು, ಅವ್ರ ಶಾಪ ಯಡಿಯೂರಪ್ಪನವರೇ ನಿನ್ನ ಮಗನಿಗೆ ತಪ್ಪೇ ತಟ್ಟತ್ತೆ, ಅನುಮಾನ ಬೇಡ. ನಿಮ್ಗೆ ಯಾರು ಸ್ಟಾರ್ ಕ್ಯಾಂಪೇನ್ ಅಂತ, ಯಾರು ನಿಮಗೆ ಸ್ಟಾರ್ ಕ್ಯಾಂಪ್ ನಿಮ್ಮ ಪರ ಪ್ರಚಾರ ಮಾಡ್ತಾರೆ ಅಂತ ನಾನು ಹೇಳಿದೆ. ನನಗೆ ರಾಷ್ಟ್ರೀಯ ನಾಯಕರು ಬೇಡ, ಚಿತ್ರನಟರು ಬೇಡ, ಸ್ಟಾರ್ ಕ್ಯಾಂಪೇನ್ ಮಾಡೋರು ಯಾರು ಅಂದರೆ ಸಾಮಾನ್ಯ ಜನ ಕಾರ್ಯಕರ್ತರೇ ನನ್ನ ಸ್ಟಾರ್ ಕ್ಯಾಂಪೇನು. ಈಗಾಗಲೇ ಪೋಲಿಂಗ್ ಆಫೀಸ್ನಲ್ಲಿ ಯಾರು ಕೂರಬೇಕು ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗದ ಮುಖಾಂತರ ಪತ್ರ ಕಳಿಸಿದ್ದಾರೆ. ನಾನು ಎಲ್ಲರೂ ಇನ್ನು ಪೋಲಿಂಗ್ ಕಮಿಟಿಗಳಾಗಿದೆಯಲ್ಲೋ, ಪೋಲಿಂಗ್ ಸ್ಟೇಷನ್ ಕೂರೋರು ಯಾರು, ಎಲ್ಲ ತಾಲೂಕು ಫೋನ್ ಮಾಡಿದ್ರೆ ಸರ್ ಎಲ್ಲ ಕಡೆನೂ ಬೂತ್ ಆಗಿದೆ, ಆ ಬೂತ್ ಕಮಿಟಿನಲ್ಲಿ ಒಬ್ಬ ನಾಯಕ ಮಾಡಿ ನಾವು ಇವತ್ತು ಸಂಜೆ ಒಳಗೆ ಕಳಿಸ್ತೀವಿ ಅಂತೇಳಿ 2230 ಬೂತಲ್ಲಿ ಕಮಿಟಿ ಮಾಡಿರೋಂಥ ತಂಡ ರಾಷ್ಟ್ರಭಕ್ತ ಬಳಗ ಅನ್ನೋದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಕಾರ್ಯಕರ್ತರು ಯಾರು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿಯ ಮತದಾರ ಯಾರು ಅಂತ ಗೊತ್ತಿಲ್ಲ, ಅವರವರೇ ತೀರ್ಮಾನ ಮಾಡಿಕೊಂಡು 2200 ಚಿಲ್ಲರೆ ಬೂತಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಿಜೆಪಿಯ ಪರಿಸ್ಥಿತಿ ಎರಡೂ ಕೂಡ ಯಾತಕ್ಕೆ ಅನ್ನೋ ದಯವಿಟ್ಟು ಅರ್ಥ ಮಾಡಿ. ಯಾಕೆ ಅಂತಂದರೆ ಇಬ್ಬರೂ ಕೂಡ ಹಿಂದುತ್ವದ ಬಗ್ಗೆ ಆಸಕ್ತಿ ಇಲ್ಲ. ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ಒಬ್ಬ ಹಿಂದೂ ಯುವತಿ ವಿದ್ಯಾರ್ಥಿನಿ ಕಾಲೇಜ್ ಹೋಗಿರ್ಬೇಕಾದ್ರೆ ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನುಗ್ಗಿ ಆ ಹಿಂದೂ ಯುವತಿಯ ಕಗ್ಗೊಲೆ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನೀವೇ ತೀರ್ಮಾನ ಮಾಡಿ. ನಾನು ಕೇಳಿದೆ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ, ಅವ್ರ ಹೇಳಿಕೆ ಏನು, ಇದು ಲವ್ ಜಿಹಾದಿ ಅಲ್ಲ, ಇದು ವೈಯಕ್ತಿಕ ಕೊಲೆ. ನಿಮ್ಮ ಮನೆ ಮಗಳು ಆ ಮುಸಲ್ಮಾನ್ ಗುಂಡ ಕಾಲೇಜಲ್ಲಿ ನುಗ್ಗಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ರೆ ಈ ಉತ್ತರ ಕೊಡ್ತಿದ್ರ ಮುಖ್ಯಮಂತ್ರಿಗಳೇ? ನೀವು ತಕ್ಷಣ ಏನ್ ಕ್ರಮ ತಗೋಬೇಕಿತ್ತು? ಅವನು ಬಂಧಿಸಿ ಗುಂಡಿಟ್ ಹೊಡಿಬೇಕಿತ್ತು, ಇಲ್ಲ ಪಾಸಿಗಾರ ಹಾಕ್ಬೇಕಿತ್ತು. ಹಿಂದೂ ಹೆಣ್ಮಕ್ಳು ಜೀವ ಅಂತಂದ್ರೆ ಹಗುರ ಆಗೋಗಿದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ. ಇದು ಹಿಂದೂಗಳ ಬಗ್ಗೆ ಕೊಡ್ತಾರಂತ ಗೌರವ? ನಾನು ಕೇಳಿದೆ ನಮ್ಮ ಅನೇಕ ಹಿಂದೂ ಯುವಕರಿಗೆ, ಗಡಿಪಾರ್ ಮಾಡ್ತಾರಂತೆ ಗಡಿಪಾರ್, ಯಾವ ಮುಸಲ್ಮಾನ್ ಹೆಣ್ಮಕ್ಳನ್ನ ಅವ್ರು ಅತ್ಯಾಚಾರ ಮಾಡಿದ್ರ, ಮುಸಲ್ಮಾನ್ ಹೆಣ್ಮಕ್ಳು ಕೊಲೆ ಮಾಡಿದ್ರ, ಏನ ದಂಗೆ ಮಾಡಿದ್ರ, ಗಲಾಟೆ ಮಾಡಿದ್ರ, ಯಾಕೆ ಅವ್ರ ಗಡಿಪಾರ್ ಮಾಡ್ತೀರಿ? ನಿಮಗೆ ಸಮಾಧಾನ ಇಲ್ಲ, ಹಿಂದೂ ಜಾಗೃತಿ ಆಗ್ತಾ ಇರೋದು ಕಾಂಗ್ರೆಸ್ನವ್ರಿಗೆ ಸಮಾಧಾನ ಇಲ್ಲ. ನಾನು ಅದಕ್ಕೋಸ್ಕರ ಕೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳೇ, ಕೇವಲ ಮುಸಲ್ಮಾನರು ಓಟ್ರನ್ನು ತಗೊಂಡು ತೃಪ್ತಿ ಪಟ್ಟು ಗೆಲ್ಲಕ್ಕಾಗಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೀವು ಆಗಿರ್ಬೋದು, ನಿಮ್ಮ ಸರ್ಕಾರ ಆಗಿರ್ಬೋದು, ಒಂದೇ ಕೋಮಿನಿಂದ ಒಂದೇ ಧರ್ಮದಿಂದ ಗೆಲ್ಲಕ್ಕಾಗಲ್ಲ. ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ವಿಶ್ವಾಸಕ್ಕೆ ತಗೊಳ್ಬೇಕು, ಇದು ನಿಮ್ಮ ಕರ್ತವ್ಯ. ಇಲ್ಲ ಬಿಜೆಪಿಯಲ್ಲೇ ನಡೀತಾ ಇದೆ. ಹಿಂದುತ್ವಕ್ಕೆ ಯಾರ್ಯಾರು ಜೋರದಾರು ಮಾತಾಡ್ತಾರೋ ಅವರೆಲ್ಲ ಪಕ್ಕಕ್ಕೆ ಸೇರಿಸ್ಬಿಡ್ರು. ಸಿ ಟಿ ರವಿ, ಪ್ರಹ್ಲಾದ್, ನಮ್ಮ ಪ್ರತಾಪ್ ಸಿಂಹ, ಬಸವನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ, ಯಾಕೆ ಇವ್ರನ್ನೆಲ್ಲ ಸೀಟ್ ಕೊಡಲಿಲ್ಲ ಗೊತ್ತಿಲ್ಲ. ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಇವ್ರು, ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ ಬಹಳ ಭಾರತೀಯ ಜನತಾ ಪಾರ್ಟಿಯ ಅನೇಕ ತಪಸ್ಸು ಮಾಡಿದಂಥ ನಾಯಕರಿಗೆ ಅಪಮಾನ ಇದು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ದಾನೆ ಹಿಂದುತ್ವನೇ ಉಳಿಸೋದಕ್ಕೆ. ಆ ಹಿಂದುತ್ವ ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಲಿ ಪಕ್ಕಕ್ಕೆ ಸರ್ಕೊಂಡು ರಾಷ್ಟ್ರವಾದದ ಬದಲು ಜಾತಿವಾದ ಶುರುವಾಗೋಗಿದೆ. ಲಿಂಗಾಯತರೆಲ್ಲ ನಮ್ಗೆ ಓಟ್ ಕೊಡ್ತಾರೆ ಅಂತ ಇವರು, ಈಡಿಗರೆಲ್ಲ ಓಟ್ ಕೊಡ್ತೀರಿ ಅಂತ ಅವರು, ಈ ರೀತಿ ಜಾತಿಯನ್ನು ವಿಭಜನೆ ಮಾಡಿ, ಧರ್ಮವನ್ನು ವಿಭಜನೆ ಮಾಡಿ ಅದ್ರ ಮುಖಾಂತರ ರಾಜಕೀಯ ಜಾತಿ ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಲ್ಲ. ಈ ಚುನಾವಣೆಯಲ್ಲಿ ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಜಾತಿವಾದಕ್ಕೆ ಈ ಚುನಾವಣೆಯಲ್ಲಿ ನಿನ್ನ ಮಗ ಬಲಿಯಾಗ್ತಾನೆ, ಹಿಂದುತ್ವವಾದಿಗಳು ಚುನಾವಣೆ ಗೆದ್ದೇ ಗೆಲ್ತಾರೆ, ಅನುಮಾನ ಬೇಡ.
ಬಿಜೆಪಿಲಿ ಹೀಗೆ, ಕಾಂಗ್ರೆಸ್ನಲ್ಲಿ ಹೀಗೆ. ನೋಡ್ತಾ ಕೂತ್ಕೋತೀರಾ? ಜನ ನೋಡ್ತಾರೆ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಿಜೆಪಿಗೆ ಬುದ್ಧಿ ಕಲಿಸ್ಬೇಕು, ಬುದ್ಧಿ ಕಲಿಸ್ತಾರೆ. ಜನರ ನೋವು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಜನರ ನೋವಿಗೆ ಹಿಂದುತ್ವಕ್ಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಇದೊಂದೇ ಉದ್ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಸರ್ ಅಂದಾಗ ಚುನಾವಣೆನ ಸ್ಪರ್ಧೆ ಮಾಡಿದ್ದೇನೆ. ಈ ಚುನಾವಣೆಯಲ್ಲಿ ನಾನು ಮಾಡಿರೋದು ಹಿಂದುತ್ವವನ್ನ ಧ್ವನಿ ಆಗ್ಬೇಕು, ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಈ ಚುನಾವಣೆಯಲ್ಲಿ ಹಿಂದುತ್ವದ ಮುಖಾಂತರನೇ ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಇದರಲ್ಲಿ ಯಾವ ಮನನೂ ಇಲ್ಲ. ಹೇಳಿ ನೋಡೋಣ. ನರೇಂದ್ರ ಮೋದಿ ಹತ್ತು ಬಾರಿ ಹೇಳ್ತಾರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬವನ್ನು ಮುಕ್ತ ಮಾಡ್ತೇವೆ ಕಾಂಗ್ರೆಸ್. ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಅಪ್ಪ ಮಕ್ಕಳು ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ಅಲ್ಲಾಡ್ತಾ ಇಲ್ವಾ? ಸಾಮೂಹಿಕ ನಾಯಕತ್ವ ಒಂದ್ ಕಾಲದಲ್ಲಿ ಇತ್ತು. ಅನಂತಕುಮಾರ್ ಇದ್ರು, ಯಡಿಯೂರಪ್ಪನವರು ಇದ್ರು, ನಾನು ಇದ್ದೆ, ಡಿ ಎಸ್ ಶಂಕರಮೂರ್ತಿ ಇದ್ರು, ಬಿ ಎಸ್ ಆಚಾರ್ ಇದ್ರು, ಬಿ ಬಿ ಶಿವಪ್ಪನವರು ಇದ್ರು, ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ರೈತರ ಪರ ಹೋರಾಟಗಳು ಮಾಡ್ತಾ ಇದ್ವಿ, ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡ್ತಿದ್ವಿ. ಈಗ ಟಿಕೆಟ್ ಹಂಚಂತ ಸಂದರ್ಭದಲ್ಲಿ ಇವನು ಲಿಂಗಾಯ್ತನ, ಇವನು ಒಕ್ಕಲಿಗನ, ತನ್ನ ಮಗನಿಗೆ ಅನುಕೂಲ ಆಗತ್ತ, ತನ್ನ ಹಿಂಬಾಲಕರ ನಾಚಿಕೆ ಆಗ್ಬೇಕಲ್ರಿ ಭಾರತೀಯ ಜನತಾ ಪಾರ್ಟಿಗೆ. ಈ ಭಾರತೀಯ ಜನತಾ ಪಾರ್ಟಿಯ ಜಾತಿ ರಾಜಕಾರಣದ ಬಗ್ಗೆ, ತನಗ್ ಬೇಕಾದವ್ರು ಕೊಡಂತ ಸೀಟ್ ಕೊಡಂತ ವ್ಯವಸ್ಥೆ ಇದೆಯಲ್ಲ, ಇದ್ರ ವಿರುದ್ಧ ಹಿಂದುತ್ವವನ್ನು ಉಳಿಸೋದಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಇಡೀ ಕರ್ನಾಟಕ ರಾಜ್ಯದ 28 ಕ್ಷೇತ್ರಕ್ಕಿಂತಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವತ್ತು ಎಲ್ಲರೂ ನೋಡ್ತಾ ಇದ್ರೆ ಏನಾಗತ್ತೆ 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 ಫಲಿತಾಂಶ ಅಂತ. ದಿನ 100 ಫೋನ್ ಬರುತ್ತೆ, ಸರ್ ನೀವು ದಿಟ್ಟ ಹೆಜ್ಜೆ ಇಟ್ಟಿದ್ದೀರಿ, ಸಾಹಸಕ್ಕೆ ಕೈ ಆಗಿದ್ದೀರಿ, ನೀವು ಯಶಸ್ಸು ಆಗ್ಬೇಕು, ನಿಮ್ ಜೊತೆ ನಾವಿದ್ದಾವೆ. ಒಂದೊಂದು ಹೇಳಿಕೆ ಬಂದಂತ ಸಂದರ್ಭ ಫೋನ್ಗಳು ಕೇಳಿದಾಗ ನಿಜಕ್ಕೂ ಆನಂದ ಆಗತ್ತೆ. ಇಡೀ ಕರ್ನಾಟಕ ರಾಜ್ಯದ ಹಿಂದುತ್ವದ ಧ್ವನಿಯಾಗಿ ನಾವು ಹೋಗ್ತಾ ಇದ್ದೇನೆ. ಯಾರು ನಿರಾಶೆ ಆಗಂತ ಅವಶ್ಯಕತೆ ಇಲ್ಲ. ಅನೇಕರು ಹೇಳ್ತಾರೆ ನಮ್ಮ ಹಸುನ ಮುಸಲ್ಮಾನರು ಕದ್ದು ಕಳ್ಕೊಂಡು ಹೋಗ್ತಿದ್ದಾರೆ, ಗೋ ಹತ್ಯೆ ಮಾಡ್ತಾ ಇದ್ದಾರೆ. ಯಾರಾದರೂ ಯುವಕರು ಅಡ್ಡ ಹೋದ್ರೆ ಅವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಟ್ತಾರೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರೋ ವ್ಯವಸ್ಥೆ. ಗೋವನ್ನೇ ಹತ್ಯೆ ಮಾಡ್ತಾರೆ, ಗೋವನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಹಿಡಿಯಂತ ಯುವಕರನ್ನ ಅರೆಸ್ಟ್ ಮಾಡ್ತಾರಲ್ಲ, ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾನೆ, ಯಾರು ಗೋವನ್ನ ಕಡಿತಾ ಇದ್ದಾನೆ ಅವನಿಗೆ ಅರೆಸ್ಟ್ ಮಾಡಿ ಜೈಲಿ ಹಾಕ್ಬೇಕಲ್ಲ. ಆ ತಾಕತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗಿಲ್ಲ. ಎರಡೂ ಪಕ್ಷದವರು ಜಾತಿ ರಾಜಕಾರಣ ಮಾಡಿಕೊಟ್ಟಿದ್ದಾರೆ. ಇವ್ರು ಲಿಂಗಾಯತರು ಅಂತಾರೆ, ಅವ್ರು ಈಡಿಗರು ಅಂತಾರೆ. ಯಾಕೆ ಈಡಿಗರು ಮತ್ತು ಲಿಂಗಾಯತರು ಇಬ್ಬರು ಹಿಂದೂಗಳಲ್ವಾ? ನಾನು ಹೆಮ್ಮೆಯಿಂದ ಹೇಳ್ತೇನೆ, ಈಡಿಗರು ಲಿಂಗಾಯತರು ಇವರೆಲ್ಲರೂ ಹಿಂದೂಗಳು, ಎಲ್ಲ ಹಿಂದೂಗಳು ಒಟ್ಟುಕೊಂಡು ನಾನು ಕೇಳ್ತೇನೆ, ಯಾವುದೇ ಒಂದು ಜಾತಿ ಮುಖಾಂತರ ಅಲ್ಲ. ಇದು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತಾನೆ ಈ ಸಭೆ ಮುಖಾಂತರ. ಒಂದೊಂದೇ ಘಟನೆಗಳು ನೆನೆಸ್ಕೊಂಡ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಭಯ ಆಗತ್ತೆ. ಏನ್ ಮಾಡ್ತಿದೆ ಸರ್ಕಾರ ಗೊತ್ತಾಗ್ತಿಲ್ಲ. ಅದನ್ನು ಸರಿಯಾಗಿ ವಿರೋಧ ಮಾಡಂತ ವಿರೋಧ ಪಕ್ಷವೂ ಇಲ್ಲಲ್ಲ ಅಂತ ನೋವಾಗತ್ತೆ. 108 ಸ್ಥಾನಕ್ಕೆ ತನಕ ತಗೊಂಡೋಗಿದ್ವಿ ನಾವು, 108. ಜಾತಿ ಮೇಲಲ್ಲ, ರೈತರ ಪರ ಹೋರಾಟಗಳು ಮಾಡಿ, ಧರ್ಮದಿಂದ ಹೋರಾಟ ಮಾಡಿ 108-66 ಕುಸಿದಿದೆ. ಹೀಗೆ ಕೂತ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ನಿರ್ನಾಮ ಆಗುವಂತೆ. ಯಾರೀ ಪಕ್ಷವನ್ನು ತಪಸ್ ಮಾಡಿ ಕಟ್ಟಿದ್ರಲ್ಲ ಅಟಲ್ ಜಿ ಅಡ್ವಾನಿ, ಅವ್ರ ತಪಸ್ಸೆಲ್ಲ ವಿಫಲ ಆಗತ್ತೆ. ಸಾವಿರಾರು ಜನ ಕಾರ್ಯಕರ್ತರು ಹಿಂದುತ್ವ ಉಳಿಬೇಕು ಅಂತ ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದಾರೆ. ಕೃಷ್ಣ ಬಿಜ್ಜೂರು ಮಾತಾಡ್ತಾ ಹೇಳಿದ್ರು ಹಿಂದುತ್ವವನ್ನು ಉಳಿಸ್ಬೇಕು ಅಂತ, ತಮಗೆ ಬೇಕಾದವ್ರನ್ನೇ ಮಂತ್ರಿಗಳು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಮಂತ್ರಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅಂತ ಕೊನೇ ತನಕನ ತಗೊಂಡೋದ್ರು. ಮಂತ್ರಿ ಮಾಡಿದ್ರ ಅಪ್ಪ ನಿಮ್ ಚುನಾವಣೆ ರಾಜಕೀಯ ಬೇಡ ಅಂತ ಹೇಳ್ಕೊಂಡು ಮನೇಲಿ ತಂದು ಮಲಗಿಸ್ತಾರಲ್ಲ ಹಾಲಾಡಿ ಶ್ರೀನಿವಾಸ ಶೆಟ್ಟರು, ಅವ್ರ ಶಾಪ ಯಡಿಯೂರಪ್ಪನವರೇ ನಿನ್ನ ಮಗನಿಗೆ ತಪ್ಪೇ ತಟ್ಟತ್ತೆ, ಅನುಮಾನ ಬೇಡ. ಈ ರೀತಿ ಹಲವಾಡಿ ಶ್ರೀನಿವಾಸ ಶೆಟ್ಟರ ರೂಪದಲ್ಲಿ ಅನೇಕ ಕಾರ್ಯಕರ್ತರು ಮನೆಯಲ್ಲಿ ನೋವು ಮಾಡಿ ಕೂತಿದ್ದಾರೆ. ನಾನು ಅವರೆಲ್ಲರೂ ಹೇಳ್ತೇನೆ, ಮನೆಯಲ್ಲಿ ಕೂರಂತ ಕಾಲ ಇದಲ್ಲ. ಹಿಂದುತ್ವ ಉಳಿಸ್ಬೇಕು ಅಂತ ನುಗ್ಗಬೇಕಾಗತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ನಾನು ನುಗ್ಗಿದ್ದೇನೆ, ನನಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ನನ್ನ ಸಹೋದರಿ ಮಾತಾಡ್ತಾ ಹೇಳಿದ್ರು ಈ ಭಾಗದ ಮೀನುಗಾರರ ಸಮಸ್ಯೆ,
ಮೀನುಗಾರರ ಸಮಸ್ಯೆಯನ್ನು ಯಾರು ಕೇಳ್ತಾ ಇರೋ ಕೇಳಿರೋ ನನಗಂತೂ ಗೊತ್ತಾಗ್ತಿಲ್ಲ. ಈ ಸಭೆಯ ಮುಖಾಂತರ ತುಂಬ ಸ್ಪಷ್ಟ ಆಯ್ತೇನೆ, ಎಲ್ಲ ನಾಯಕರು ಇದ್ದಾರೆ, ಅನೇಕ ಮೀನುಗಾರ ನಾಯಕರು ನಮ್ಮ ಬಂದು ಭೇಟಿ ಮಾಡಿದರೆ, ಈ ಚುನಾವಣೆ ಮುಗಿದ ನಂತರ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಈ ಜಿಲ್ಲೆಯಲ್ಲಿದ್ದ ಈ ಕ್ಷೇತ್ರದಲ್ಲಿದ್ದ ಮೀನುಗಾರರ ಸಮಸ್ಯೆಯನ್ನ ನಿಮ್ ಜೊತೆ ಕೂತು ಚರ್ಚೆ ಮಾಡಿ ನೂರಕ್ಕೆ ನೂರು ಪರಿಹಾರ ಮಾಡ್ತೇನೆ, ಬಿಡಲ್ಲ. ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ ಸರ್ಕಾರ, ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ ಎಂಪಿ, ಮೀನುಗಾರರ ಪರವಾಗಿ ಧ್ವನಿ ಎತ್ತಬೇಕಾದಂತ ಎಂಎಲ್ಎಗಳು ಅವರು ಇವತ್ತು ಆರಾಮಾಗಿದ್ದಾರೆ. ನಾನು ಸುಮ್ಮನೆ ಇರಕ್ಕೆ ಬಿಡಲ್ಲ, ಎಲ್ಲ ಮೀನುಗಾರ ನಾಯಕರನ್ನು ಕರೆಸ್ತೇನೆ, ಅವ್ರ ಸಮಸ್ಯೆಗಳು ಏನು ಅಂತ ಕೇಳ್ತೇನೆ, ಅವ್ರಿಗೆ ಏನೇನು ಬೇಕು ಅಂತ ಕೂತ್ಕೋತೇನೆ, ಸಂಬಂಧಪಟ್ಟ ಮಂತ್ರಿಗಳನ್ನು ಕರೆಸ್ತೇನೆ, ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು. ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೆ ನಿಮ್ಮ ಜೊತೆ ಕೂತ್ಕೊಂಡು, ಮೀನುಗಾರರ ಜೊತೆ ಕೂತ್ಕೊಂಡು ಖಂಡಿತ ನಿಮ್ಮ ಹೋರಾಟ ಮಾಡಿ ನಿಮಗೆ ನ್ಯಾಯಬದ್ಧವಾದ ಏನು ಅನುಕೂಲಗಳು ಬೇಕೋ ಅದನ್ನು ಖಂಡಿತ ಕೊಡಿಸ್ತೇನೆ ಅನ್ನೋಂತ ಅಂಶವನ್ನು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ. ಅನೇಕರು ನನಗೆ ಫೋನ್ ಮಾಡ್ತಾರೆ, ಮೀನುಗಾರ ನಾಯಕರು, ಸರ್ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮನ್ನು ಕೈ ಬಿಡಬೇಡಿ, ಎಂ ಪಿ ಕೈ ಬಿಟ್ಟರು, ಎಮ್ ಎಲ್ ಎ ಕೈ ಬಿಟ್ಟರು, ಸರ್ಕಾರ ಕೈ ಬಿಟ್ಟಿದೆ, ನೀವು ನಮ್ಮನ್ನು ಕೈ ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಸಭೆ ಚುನಾವಣೆಗಳು ನಡೆಯೋದು ಜನರಿಗೆ ಅನುಕೂಲ ಆಗದ ಅನುಕೂಲಕ್ಕೆ, ತಮಗೆ ಬೇಕಾದಂತೆ ಅಲ್ಲ. ನಾನು ಕಂದಾಯ ಮಂತ್ರಿ ಆಗಿದ್ದೆ, ನಿನ್ನೆ ಶಿಕಾರಿಪುರಕ್ಕೆ ಹೋಗಿದ್ದೆ. ನಾನು ಶಿಕಾರಿಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಹೇಳಿದ್ರು, ಸರ್ ನೀವು ಕಂದಾಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 94C ಇದಕ್ಕೆ ಅಮೆಂಡ್ಮೆಂಟ್ ತಂದು ಸರ್ಕಾರಿ ಭೂಮಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರಂತ ಬಡವರಿಗೆ ಹಕ್ಕುಪತ್ರ ಕೊಟ್ರಿ, ಆ ಮನೆಗಳನ್ನ ವಾಸ ಮಾಡ್ತಿದ್ದೀವಿ, ಖಂಡಿತ ಗೆಲ್ಲಿಸ್ತೀವಿ, ಈ ಮಾತನ್ನ ಮನೆಯಲ್ಲಿ ವಾಸ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಶಿಕಾರಿಪುರಕ್ಕೆ ಹೋದಂತ ಸಂದರ್ಭದಲ್ಲಿ ಬಗರುಕು ಮಾಡ್ಕೊಂಡು 40 ವರ್ಷ 50 ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್, ನಾವು ನಮ್ಮ ಭೂಮಿ ನಮಗೆ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಅವ್ರ ಮಗ ಇಷ್ಟು ಬಾರಿ ಎಮ್ ಎಲ್ ಎಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಎಂ ಪಿಗಳಾದ್ರು ಕೊಡಿಸಿಲ್ಲ. ನಾನು ಅದಕ್ಕೋಸ್ಕರ ಯಾಕೆ ಕೊಡಿಸಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಇದೇ ಹೆಂಗ್ ತಪ್ಪಿದವರು, ಮಂತ್ರಿ ಆದಂತ ಸಂದರ್ಭದಲ್ಲಿ ಇವ್ರ ವಿರುದ್ಧ ಯಡಿಯೂರಪ್ಪನವರು ಈ ಬಗರುಕುಮ್ಮನವ್ರಿಗೆ ಖಾಯಂ ಮಾಡತಂಗ ನಿಮಗೆ ಬಿಡಲ್ಲ ಅಂತೇಳಿ ಶಿಕಾರಿಪುರದಿಂದ ಶುಭಗ ತಗ್ಗ ಆ ಬಡವರನ್ನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರಲ್ಲ ಎಮ್ ಎಲ್ ಎ ಆದ್ರು, ಆ ಸಂದರ್ಭದಲ್ಲಿ ಆ ಬಡವರೆಲ್ಲರೂ ಕೂಡ ಸುಮಾರು 40-45 ವರ್ಷದ ಕೆಳಗೆ ಹಳ್ಳಿ ಹಳ್ಳಿ ಹೋಗಿ ದುಡ್ಡು ಸಂಗ್ರಹ ಮಾಡಿ ಯಡಿಯೂರಪ್ಪನವ್ರನ್ನ ಗೆಲ್ಲಿಸಿದ್ರು, ನಂಗೆ ಇನ್ನೂ ನೆನಪಿದೆ. ಆ ಬಗರುಕುಮ್ಮ ಸಾಗುವಳಿದಾರರು ಸಮಸ್ಯೆ ಈಗಲೂ ಹಾಗೆ ಉಳಿದಿದೆ, ಆ ಬಡವರನ್ನು ಪೂರ್ಣ ಯಡಿಯೂರಪ್ಪನ ಮರೆತಿದ್ದಾರೆ. ಮೊನ್ನೆ ನಡೆದಂಥ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಜನ ಬಡವರು ಬಗರುಕು ಮಾಡ್ತಾ ಇರೋರು ಯಡಿಯೂರಪ್ಪನ ಮಗನ ಸೋಲಿಸ್ಬೇಕು ಅಂತ ತಿಳಿ ಯೋಚನೆ ಮಾಡಿ ನಾಗರಾಜಗೌಡ ಅಂತ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಅದೇ ರೀತಿ ದುಡ್ಡು ಸಂಗ್ರಹ ಮಾಡಿಕೊಟ್ಟು ಕೆಲಸ ಪ್ರಯತ್ನ ನಡೆಸಿದ್ರು. ಸುರಿದ್ರು ಯಡಿಯೂರಪ್ಪನವ್ರು ಎಷ್ಟು 100 ಕೋಟಿ ಸುರಿದ್ರು ಗೊತ್ತಿಲ್ಲ, ಆದರೆ 60,000-80,000 ಲೀಡಿಗೆ ಕೆಳಗಿಳಿದಿದೆ. ತಿಣಿಗೆ ತಿಣಿಗೆ ಮಗ ಗೆದ್ದಿದ್ದಾನೆ ಈ ಚುನಾವಣೆಯಲ್ಲಿ. ನೀವು ಅಪ್ಪ ಮಗ ಇಬ್ಬರೂ ತಿಣುಕಿದ್ರು ಕೂಡ ಲೋಕಸಭೆಯಲ್ಲಿ ನೀವು ಗೆಲ್ಲಲ್ಲ. ಆ ಬಡವರು ಬಗರುಕುಮ್ಮಾರ ಪರವಾಗಿ ನಾನು ಚುನಾವಣೆ ಗೆಲ್ತೇನೆ, ಆ ಬಡವರಿಗೆ ನ್ಯಾಯ ಕೊಡಿಸೇ ಕೊಡ್ತೇನೆ, ಬಗರುಕುಮ್ಮಾರರಿಗೆ ಬಿಡಲ್ಲ. ನಾನು ಮೀನುಗಾರ ಸಮಸ್ಯೆ ಇರ್ಬೋದು, ಫಾರೆಸ್ಟ್ನವ್ರ ಸಮಸ್ಯೆ ಇರ್ಬೋದು, ಬಗರುಕುಮ್ಮಾರ ಸಮಸ್ಯೆ ಇರ್ಬೋದು, ಇದಷ್ಟರ ಜೊತೆಗೆ ಹಿಂದುತ್ವದ ಬಗ್ಗೆ ಏನೇನು ನ್ಯಾಯ ಕೊಡಿಸ್ಬೇಕೋ ಎಲ್ಲ ನಮ್ಮ ಇಡೀ ಸಂಘಟನೆ ಎಲ್ಲ ಪ್ರಮುಖರು ಒಟ್ಟಿಗೆ ಸೇರಿಕೊಂಡು ನ್ಯಾಯ ಖಂಡಿತ ಕೊಡಿಸ್ತೇವೆ ಅಂತ ಮಾತನ್ನು ಹೇಳಿ ನಾನು ಬೈಂದೂರಿಗೆ ಬರೋಂಥ ಸಂದರ್ಭದಲ್ಲಿ ರಸ್ತೆ ಊದಕ್ಕೂ ಬಸ್ಗಳು ಬರ್ತಾ ಇತ್ತು. ಇದು ಈ ಊರಲ್ಲಿ ಏನು ಜಾತ್ರೆ ನಡೀತಿದೆಯೇನಪ್ಪ ಅನ್ಕೊಂಡೆ ನಾನು. ಜಾತ್ರೆ ಅಲ್ಲ, ಚುನಾವಣಾ ಜಾತ್ರೆ. ದೇಶಭಕ್ತರ ಬಳಗ ಜೊತೆಗೆ ನಾವು ನಿಮ್ಮ ಜೊತೆಗಿದೆ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವೆಲ್ಲ ಬಂದಿದ್ದಿರಲ್ಲ, ಹೆಣ್ಮಕ್ಳ ಆಶೀರ್ವಾದ, ಗಂಡ್ಮಕ್ಳ ಧೈರ್ಯ ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ. ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಲಿ ನೋಡೋಣ, ಆ ದುಡ್ಡು ಚುನಾವಣೆ ಗೆಲ್ಲತ್ತೋ ನಿಮ್ಮ ಧರ್ಮ ಚುನಾವಣೆ ಗೆಲ್ಲತ್ತೋ ನೋಡೋಣ. ನನಗೆ ಪೂರ್ಣ ವಿಶ್ವಾಸ ಇದೆ ಧರ್ಮದ ಪರವಾಗಿ ನೀವೆಲ್ಲರೂ ಗೆಲ್ತೀರಿ. ಇವತ್ತಿನಿಂದ ಈಗಾಗಲೇ ಮಾಡಿದಿರಿ ಸಾಕಷ್ಟು ಕೆಲಸ. ನಾನು ಕೇಳಿದೆ ಎಲ್ಲ ಪ್ರಮುಖರು ಕೂಡ ಒಂದೊಂದು ಜಿಲ್ಲಾ ಪರಿಷತ್ತನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಬೂತ್ ಕಮಿಟಿಗಳು ಮಾಡಿ ಆ ಬೂತ್ ಕಮಿಟಿ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಮನೆಮನೆಗೆ ಹೋಗಿದ್ದೀರಿ, ಕೇಳೇ ಆನಂದ ಆಯ್ತು ನನಗೆ. ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ಕಡೆ ಕೇಳ್ತಾರೆ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿ ಅವ್ರ ಕ್ರಮ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಕ್ರಮ ಸಂಖ್ಯೆ?
ಬಂದೋಗಿದೆ ಕ್ರಮ ಸಂಖ್ಯೆ 8 ಅಂತ ಎಲ್ಲರೂ ಹೇಳ್ತಾರೆ. ಕ್ರಮ ಸಂಖ್ಯೆ 8 ಗುರುತು ಯಾವುದು? ಕಬ್ಬಿಡಿದಂತ ರೈತ, ಕಬ್ಬಿನ ಜೊತೆಗೆ ಇರುವಂತ ರೈತ. ಎಲ್ರಿಗೂ ಗೊತ್ತಿರೋಂತ ಸಂದರ್ಭದಲ್ಲಿ ಇನ್ನೊಮ್ಮೆ ಮನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಕ್ರಮ ಸಂಖ್ಯೆ 8 ಈಶ್ವರಪ್ಪ ಪಕ್ಕದಲ್ಲಿ ಫೋಟೋ ಇರುತ್ತೆ. ಯಾಕೆ ಫೋಟೋ ಇರುತ್ತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಡಿಯೂರಪ್ಪನವರು ಅವ್ರ ಮಗ ಮೋಸ ಮಾಡೋದ್ರಲ್ಲಿ ಬಹಳ ಅನುಭವಿಸ್ತು. ನನ್ನ ಹೆಸರು ಈಶ್ವರಪ್ಪ, ಕೆ ಎಸ್ ಈಶ್ವರಪ್ಪ. ಇನ್ನೊಂದು ಕೆಲಸ ಅವರು ಏನ್ ಮಾಡಿದ್ರು? ಡಿ ಎಸ್ ಈಶ್ವರಪ್ಪ ಅಂತ ಇನ್ನೊಬ್ಬನ ಸೃಷ್ಟಿ ಮಾಡಿಬಿಟ್ರು. ಜನರಲ್ಲಿ ಗೊಂದಲ ಆಗ್ಬೇಕು, ಈಶ್ವರಪ್ಪನ ಆ ಈಶ್ವರಪ್ಪನ. ಅದಕ್ಕೆ ಯಾವ ಗೊಂದಲನು ಮಾಡಿದಾನೆ. ಕ್ರಮ ಸಂಖ್ಯೆ 8 ಈಶ್ವರಪ್ಪ ಪಕ್ಕದಲ್ಲಿ ಫೋಟೋ ಇರುತ್ತೆ, ಫೋಟೋ ಪಕ್ಕದಲ್ಲೇನೆ ಕಬ್ಬಿನ ಜೊತೆ ರೈತ ಇದ್ದಾನೆ. ರೈತನೇ ನನ್ನ ಬೆನ್ನೆಲುಬು, ರೈತನೇ ನನ್ನ ಬೆನ್ನೆಲುಬು. ಆ ರೈತನ ಗುರುತು ಸಿಕ್ಕಿದ್ದು ನನ್ನ ಯಾವ ಜನ್ಮದ ಪುಣ್ಯವನ್ನು ನನಗೆ ಗೊತ್ತಿಲ್ಲ. ಹಾಗಾಗಿ ರೈತನ ಗುರುತಿಗೆ ಪಕ್ಕದಲ್ಲಿ ಕಬ್ಬಿರಿದ ಆ ಗುರುತಿಗೆ ಓಟನ್ನು ಹಾಕ್ಸಿ ನಾನು ಮತ್ತೆ ಹೇಳ್ತೇನೆ, ಇಲ್ಲಿಗೆ ಬಿಡಲ್ಲ ಹಿಂದುತ್ವದ ಬಗ್ಗೆ. ಈ ಚುನಾವಣೆ ಮುಗಿದ ನಂತರ ಯಾವ ಹಿಂದೂ ಕಾರ್ಯಕರ್ತ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾನೋ, ಯಾವನಾರು ಒಬ್ಬ ನಮ್ಮ ಕಾರ್ಯಕರ್ತನ ಮುಟ್ಟಿದ್ರೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ನಾನು ಬಿಡಲ್ಲ, ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ಕೈ ತೋಣಲ್ಲ. ಯಾವ ಕಾರಣಕ್ಕೂ ಕಾನೂನು ನನ್ನ ಕೈಯಲ್ಲಿ ತೋಣಲ್ಲ. ಆದ್ರೆ ಸರ್ಕಾರದ ಒತ್ತಡಕ್ಕೆ ಮಣಿದು, ಪ್ರಭಾವಿ ವ್ಯಕ್ತಿಗಳಿಗೆ ಒತ್ತಡಕ್ಕೆ ಮಣಿದು ನಮ್ಮ ಹಿಂದೂ ಕಾರ್ಯಕರ್ತರು ಕೂದಲು ಮುಟ್ಟಿದ್ರು ಕೂಡ ಸರ್ಕಾರದ ಯಾವುದೇ ವ್ಯಕ್ತಿಗೆ ಇರ್ಬೋದು, ಪೊಲೀಸ್ ಇಲಾಖೆಗೆ ಇರ್ಬೋದು, ಇವತ್ತು ಎಚ್ಚರಿಕೆ ಕೊಡ್ತೇನೆ. ಹಿಂದುತ್ವದ ಕಾರ್ಯಕರ್ತರನ್ನ ಯಾವ ಕಾರಣಕ್ಕೂ ನೀವು ಮುಟ್ಟಕೂಡುದು, ಮುಟ್ಟಿದ್ರೆ ನಿಮ್ಮ ಬಗ್ಗೆ ನಾ ಕ್ರಮ ತಗೋಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಒಂದು ರೀತಿಯ ಭಯ. ಏನ್ ಸರ್ ಏನ್ ಮಾಡುದು ಸರ್, ಪೊಲೀಸ್ನವ್ರಿ ಕಡೆ ಅಡ್ಡ ಬರ್ತಾರೆ, ಪ್ರಭಾವಿ ವ್ಯಕ್ತಿಗಳು ಅಡ್ಡ ಬರ್ತಾರೆ. ನಾವೇನು ತಪ್ಪು ಮಾಡಿಲ್ಲ ಸರ್, ಗೋವು ನಮ್ಮ ತಾಯಿ ಅಂತ ನಾವು ಪೂಜೆ ಮಾಡ್ತೀವಿ. ಗೋ ಹತ್ಯೆ ಮಾಡ್ತಾರೆ, ಗೋ ಕಳ್ತನ ಮಾಡ್ತಾರೆ, ಅದನ್ನ ಅಡ್ಡ ತಗೊಂಡ್ಬಂದ್ರೆ ನಮ್ಮನ್ನೇ ಕೊಲ್ಲಕ್ ಬರ್ತಾರೆ, ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇದು ಸರ್ಕಾರ ಅಂತ ಕರಿಬೇಕಾ? ನಾನು ಅದಕ್ಕೋಸ್ಕರ ಹೇಳಿದೇನೆ, ನಮಗೆ ಪೂಜ್ಯತೆ ಗೋವಿನ ಬಗ್ಗೆ, ನಮಗೆ ಅತಿ ಹೆಚ್ಚು ಗೌರವ ಹೆಣ್ಮಕ್ಳ ಬಗ್ಗೆ. ಹೆಣ್ಣು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅದು ಒಂದು ಭೋಗದ ವಸ್ತು, ಮಕ್ಕಳು ಅಡಿಯ ಯಂತ್ರ. ಆದರೆ ಭಾರತದಲ್ಲಿ ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರುವಂತ ದೇಶ ಹಿಂದೂಸ್ತಾನ ಮಾತ್ರ. ನಮ್ಮ ತಾಯಂದ್ರ ಬಗ್ಗೆ ಕೂಡ ಇತ್ತೀಚೆಗೆ ನಡೀತಾ ಇರುವಂತ ಅತ್ಯಾಚಾರಗಳು, ಕೊಲೆಗಳು ನೋಡ್ಕೊಂಡು ಸುಮ್ಮನೆ ಕೂದಕ್ಕಲ್ಲ ಚುನಾಯಿತ ಪ್ರತಿನಿಧಿಗಳು. ನಾನು ಅದಕ್ಕೋಸ್ಕರ ಹೆಣ್ಣಿನಿಗೆ ಗೌರವ ಬೇಕು, ಗೋವಿಗೆ ಗೌರವ ಬೇಕು, ಹಿಂದುತ್ವಕ್ಕೆ ಗೌರವ ಬೇಕು. ಹಾಗಾಗಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತ ಉದ್ದೇಶವೇ ಹಿಂದುತ್ವದ ಬಗ್ಗೆ ಸರಿಯಾದ ಗೌರವ ಉಂಟು ಮಾಡಬೇಕು ಅಂತ ಎಲ್ಲ ಬೂತಲ್ಲೂ ನಮ್ಮ ಕಾರ್ಯಕರ್ತರು ಓಡಾಟ ಮಾಡ್ತಿದ್ದೀರಿ. ಇವತ್ತಿಗೆ ಇನ್ನು 4ನೇ ದಿನ, 1ನೇ ತಾರೀಕು ಮುಗೀತು, 2, 3, 4, 5ನೇ ತಾರೀಕು ಮಧ್ಯಾಹ್ನ ಕ್ಲೋಸ್. ಈ 3-4 ದಿನ ಪ್ರತಿ ಮನೆಗೂ ಪ್ರತಿ ಬೂತಲ್ಲೂ ನೀವು ಓಡಾಟ ಮಾಡಿ ಈಶ್ವರಪ್ಪನ ಗುರುತು ರೈತ, ಕಬ್ಬಿಡಿದಂತ ರೈತ, ಸಂಖ್ಯೆ 8 ಇದನ್ನೆಲ್ಲ ಹೇಳಿ ಚುನಾವಣೆ ಗೆಲ್ಲಿಸ್ಬೋದಾ? ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತಾರೆಲ್ಲ ಕೈ ಎತ್ತಿ. ಭಾರತ್ ಮಾತಾ ಕೀ ಜೈ.